ಪಿತನ ಸುತನ ಮತ್ತು ಪವಿತ್ರಾತ್ಮನ ನಾಮದಲ್ಲಿ ಪ್ರಿಯ ಭಕ್ತಾದಿಗಳೇ, ಅಕ್ಟೋಬರ್ ತಿಂಗಳು ಮಾತೆ ಮರಿಯಳಿಗೆ ಸಮರ್ಪಿತವಾದ ತಿಂಗಳು. ಈ ಅಕ್ಟೋಬರ್ ತಿಂಗಳಿನಲ್ಲಿ ತಾಯಿ ಧರ್ಮಸಭೆ ಪ್ರತಿಯೊಂದು ಕುಟುಂಬವೂ ಕೂಡ ಜಪಸರವನ್ನ ಮಾಡಬೇಕು ಎಂಬ ಕರೆಯನ್ನ ಕೊಡ್ತಾ ಇದೆ. ಆದ್ದರಿಂದ ನನ್ನ ಯೂಟ್ಯೂಬ್ ಚಾನೆಲ್ ಮುಖಾಂತರ ಈ 31 ದಿನಗಳು ನಿಮಗೆ ಮಾತೆ ಮರಿಯಳ ಮಹಿಮೆಯ ಬಗ್ಗೆ ನಾನು ನಿಮಗೆ ತಿಳಿಸಲಿರುವೆ. ಮಾತೆ ಮರಿಯ ಪ್ರಪಂಚದಾದ್ಯಂತ ಎಷ್ಟೋ ಸ್ಥಳಗಳಲ್ಲಿ ದರ್ಶನವನ್ನ ನೀಡಿ ನಮಗೆ ಸಂದೇಶವನ್ನ ನೀಡಿದ್ದಾರೆ. ಯಾವ ಯಾವ ಸ್ಥಳಗಳಲ್ಲಿ ಮಾತೆ ಮರಿಯ ಆ ದರ್ಶನವನ್ನ ಕೊಟ್ಟರು, ಆ ಸ್ಥಳದಲ್ಲಿ ಆದಂತಹ ಅದ್ಭುತ ಕಾರ್ಯಗಳ ಬಗ್ಗೆ ನಾನು ನಿಮಗೆ ತಿಳಿಸಲಿರುವೆ. ಆದ್ದರಿಂದ ಪ್ರತಿನಿತ್ಯ ಈ ಒಂದು ವಿಡಿಯೋಗಳನ್ನ ನಾನು ನಿಮಗೆ ಕಳುಹಿಸಿ ಕೊಡುವಾಗ ಈ ವಿಡಿಯೋವನ್ನ ವೀಕ್ಷಿಸಿ ನೀವು ಪ್ರಾರ್ಥಿಸಿರಿ. ಅದರ ನಂತರ ಕುಟುಂಬದ ಸದಸ್ಯರೆಲ್ಲರೂ ಸೇರಿ ಈ ಜಪಸರದ ಪ್ರಾರ್ಥನೆಯನ್ನ ಮಾಡಿ ಎಂದು ನಾನು ನಿಮಗೆ ವಿನಂತಿಸಿಕೊಳ್ಳುತ್ತೇನೆ. ಕೊರೋನಾ ಸಂಕಷ್ಟದ ಸಮಯದಲ್ಲಿ ನಾವಿದ್ದೇವೆ. ಆ ನಮ್ಮ ಕುಟುಂಬ ಪ್ರಾರ್ಥನೆ ನಮಗೆಲ್ಲರಿಗೂ ಶಾಂತಿ ಸಮಾಧಾನವನ್ನ ತಂದು ಕೊಡುವುದರಲ್ಲಿ ಸಂದೇಹವೇ ಇಲ್ಲ, ಪ್ರಿಯ ಸಹೋದರ ಸಹೋದರಿಯರೇ. ಆದ್ರಿಂದ ಬನ್ನಿ, ನಮ್ಮ ದಿವಂಗತ ಮೈಸೂರಿನ ಧರ್ಮಾಧ್ಯಕ್ಷರಾದಂತಹ ಜೋಸೆಫ್ ರಾಯ್ ಅವರು ಹೇಳ್ತಾ ಇದ್ರು, ಜಪಸರದ ನೋಟ ಸೈತಾನನ ಓಟ. ಆದ್ದರಿಂದ ಈ ಒಂದು ತಿಂಗಳಲ್ಲಿ ನಾವು ಜಪಸರ ಪ್ರಾರ್ಥನೆಯನ್ನ ಭಕ್ತಿಯಿಂದ ಮಾಡೋಣ, ಹಾಗೂ ನಮ್ಮ ಕುಟುಂಬಗಳಿಗೆ ಬೇಕಾದ ಶಾಂತಿಯನ್ನ, ಸಮಾಧಾನವನ್ನ, ಐಕ್ಯತೆಯನ್ನ ಮಾತೆ ಮರಿಯ ದೇವರಿಂದ ನಮಗೆ ಪಡೆದುಕೊಳ್ಳಲೆಂದು ನಾವು ಪ್ರಾರ್ಥಿಸೋಣ. ನಮೋ ಮರಿಯ ಪ್ರಸಾದ ಪೂರ್ಣಿಯೇ, ಪ್ರಭು ನಿಮ್ಮೊಡನೆ ಇದ್ದಾರೆ, ಸ್ತ್ರೀಯರಲ್ಲಿ ನೀವು ಧನ್ಯರು ಮತ್ತು ನಿಮ್ಮ ಉದರದ ಫಲವಾದ ಯೇಸು ಧನ್ಯರು. ಸಂತ ಮರಿಯ ದೇವ ಮಾತೆಯೇ, ಪಾಪಿಗಳಾಗಿರುವ ನಮಗಾಗಿ ಈಗಲೂ ನಮ್ಮ ಮರಣದ ಸಮಯದಲ್ಲೂ ಪ್ರಾರ್ಥಿಸಿರಿ. ಆಮೇನ್.